ಏನು ಹೇಳೋದು ಅಂದರೆ ಇವ್ರು ನನಗೆ ಫಸ್ಟ್ ಒಂದು ಸಲ ಇದು ಒಂದು ಇಂಗ್ಲೀಷ್ ಇದರಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡಬೇಕು ಬಾ ಅಂತ ಹೇಳಿ ಆಫೀಸಿಗೆ ಕರೆದ್ರು ಅವತ್ತು ಐದು ನಿಮಿಷ ತೋರಿಸ್ದಾಗಿಂದ ನಾನು ಇವ್ರಿಗೆ ಹಿಂದೆ ಹಿಂದೆ ಪ್ರತಿ ಹತ್ತು ನಿಮ್ ಹತ್ತು ದಿವ್ಸಕ್ಕೆ ಒಂದು ಸಲ ಫುಲ್ ಸಿನ್ಮಾ ಯಾವಾಗ ತೋರಿಸ್ತೀರಾ ಸಾರ್ ಫುಲ್ ಸಿನ್ಮಾ ಯಾವಾಗ ತೋರಿಸ್ತೀರಾ ಸಾರ್ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೆ ಅಂದರೆ ಹೌದು ಯಾವುದೇ ಫಂಕ್ಷನಿಗೆ ಬಂದು ಸ್ವಲ್ಪ ಪ್ರೇಸ್ಡಾಗಿ ಮಾತಾಡಬೇಕು ಆದರೆ ನಮಗೊಂದಷ್ಟು ಜನರಿಗೆ ಉತ್ತರ ಕೊಡೋದಿರುತ್ತೆ ಅದು ಈಗ ಒಂಥರ ಆರ್ ಸಿ ಬಿ ಕಪ್ ಗೆದ್ದಾಗ ಕಾಯ್ತಾ ಇರ್ತೀವಲ್ಲ ನಾವು ನಾ ಒಂದ್ಸಲ ಗೆಲ್ಲಿ ಆಮೇಲೆ ತೋರಿಸ್ತೀವಿ ಅಂತೇಳಿ ಸೊ ಒಂದು ಸಿನಿಮಾ ಬರಲಿ ಆ ತೋರಿಸ್ತೀನಿ ಅನ್ನೋದು ಒಂದು ಛಲದಿಂದ ಕಾಯ್ತಾ ಇರೋದಕ್ಕೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಅಂದರೆ ಪ್ರತಿ ಫ್ರೇಮಲ್ಲೂ ಅದನ್ನು ಕಡಿದು ತಂದು ಹೆಂಗೆ ಅಂತ ಹೇಳ್ಕೊಂಡು ಚಾಲೆಂಜ್ ಮಾಡುವಂಥದ್ದು ಇದೆಯಲ್ಲ ಅದು ನಿಮ್ಮ ಫಸ್ಟ್ ಆಫ್ ಆಲ್ ಒಂದು ಬೆಂಬಲ ಆ ಬೆಂಬಲಕ್ಕೆ ನೀವೆಲ್ಲರೂ ಅದು ಫ್ಯೂಲ್ ಮಾಡಿರೋ ರೀತಿ ಹೀರೋ ಸರ್ ಎಂದು ಹೇಳಿ ಡೈರೆಕ್ಟರ್ ಸರ್ ಎಂದು ಹೇಳ್ದು ಸತ್ಯ ಸರ್ ಐ ತಿಂಕ್ ಅವಾಗ ಸಿಕ್ಕಿದಾಗ್ಲೂ ಹೇಳಿದ್ದೆ ಲಾಸ್ಟ್ ಟೈಮ್ ನಿಮ್ಮನ್ನು ಇದು ಅಂದ್ರೆ ನಿಮ್ಮ ಕೆಲಸ ಏನೋ ನಿಮ್ಮದು ಬೇರೆದೇನೋ ಟ್ರೈ ಮಾಡಿದಿರೋದು ಇದರಲ್ಲಿ ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಇದೆ ಅಂತ ಹೇಳಿ ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ಒಂದು ಅಸ್ಮಿತೆಯನ್ನು ಎತ್ತಿಡಲಿಕ್ಕೋಸ್ಕರ ನನ್ನದೊಂದು ಆಶಯಕ್ಕೆ ಮಾರ್ಟಿನ ನಾನು ತುಂಬಾ ಕಾಯ್ತೇನೆ ಇನ್ಫ್ಯಾಕ್ಟ್ ಸರ್ ಜೊತೆ ಒಂದು ಎರಡು ಸಲ ತಡವಾಗಿ ಮಾತಾಡಿದ್ದಿದೆ ಸರ್ ಬೇಗ ಬನ್ನಿ ಸರ್ ನಮ್ಗೆ ಬೇಕು ನಿಮ್ಗೆ ಕೆಲವು ನಮಗೆ ಬೇಕು ಕನ್ನಡ ಪ್ರೇಕ್ಷಕರಿಗಿಂತ ಒಂದು ಸಿನಿಮಾ ಅಂತೇಳಿ ಫೈನಲ್ ಬಂದ್ ಕೂಡಲೇ ಹೇಳಿದೆ ಥ್ಯಾಂಕ್ ಯು ಸರ್ ಫೈನಲಿ ಒಂದು ಡೇಟ್ ಅನೌನ್ಸ್ ಮಾಡೋಕೆ ಕರಿತಿದ್ದೀರಲ್ಲ ಅಂತೇಳಿ ಇದು ಜಸ್ಟ್ ವಿಜುವಲ್ಸ್ ಅಲ್ಲೇ ಏನು ಕಟ್ಕೊಡ್ಬಹುದು ಕನ್ನಡ ಸಿನಿಮಾ ಅನ್ನೋದನ್ನ ತೋರಿಸ್ಕೊಟ್ಟಕ್ಕೆ ನಿಮ್ಮ ಇಡೀ ತಂಡಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ತುಂಬ ಥ್ಯಾಂಕ್ಸ್